ನಮಸ್ತೆ ವೀಕ್ಷಕರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಕನ್ನಡದ ನಾಟಕ ಸಾಹಿತಿ, ಪ್ರಸಿದ್ಧ ರಂಗಭೂಮಿ ತಜ್ಞ, ನಾಟಕಕಾರ, ಚಿತ್ರ ನಟ, ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರು ಸೋಮವಾರ ಬೆಳಗ್ಗೆ ನಿಧನರಾಗಿದ್ದಾರೆ. ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲುತ್ತಿದ್ದ ಗಿರೀಶ್ ಕಾರ್ನಾಡರು ಬಹು ಅಂಗಾಂಗ ವೈಫಲ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಗಿರೀಶ್ ಕರ್ನಾಡರು 1934 ಮೇ 19 ಮಹಾರಾಷ್ಟ್ರದ ಮಾತೇರಾದಲ್ಲಿ ಜನಿಸಿದರು. ಇವರ ತಂದೆ ರಘುನಾಥ್ ಕರ್ನಾಡರು ಮುಂಬೈಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ತಾಯಿ ಕೃಷ್ಣಾಬಾಯಿ ಬಾಲ್ಯ ವಿವಾಹವಾಗಿ ಒಂದು ಮಗುವಾದ ನಂತರ ವಿಧವೆಯಾಗಿದ್ದರು. ರಘುನಾಥರ ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ ಸೇವೆ ಸಲ್ಲಿಸುವಾಗ ಪರಿಚಯವಾದ ಕೃಷ್ಣಾಬಾಯಿಯನ್ನು ಆಗಿನ ಮಾಜಿ ಕಟ್ಟುಪಾಡುಗಳ ವಿರುದ್ಧವಾಗಿ ರಘುನಾಥರು ಕೈ ಹಿಡಿದರು. ನಂತರ ಈ ದಂಪತಿಗಳ ಮೂರನೇ ಮಗನಾಗಿ ಗಿರೀಶ್ ಜನಿಸಿದರು. ಕರ್ನಾಡರ ಪ್ರಾಥಮಿಕ ಶಿಕ್ಷಣ ಉತ್ತರ ಕನ್ನಡದ ಸಿರಿಸಿಯಲ್ಲಿ, ಪ್ರೌಢ ಶಿಕ್ಷಣ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲಿನಲ್ಲಿ ಹಾಗೂ ಪದವಿ ಶಿಕ್ಷಣ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಆಯಿತು. ಆ ಬಳಿಕ ಪ್ರತಿಷ್ಠಿತ ರೋಡ್ಸ್ ಸ್ಕಾಲರ್ಶಿಪ್ ಪಡೆದುಕೊಂಡು ಆಕ್ಸ್ಫರ್ಡ್ನಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಿದರು. ಆಕ್ಸ್ಫರ್ಡ್ನಿಂದ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಥಮ ಏಷಿಯನ್ ಇವರು. ಮದ್ರಾಸಿನಲ್ಲಿ ನೌಕರಿಯಲ್ಲಿದ್ದ ಇವರು ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂಗ್ಲೆಂಡಿನಲ್ಲಿ ನೆಹರು ಸೆಂಟರ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರಾಗಿ, ಕೇಂದ್ರ ಸಂಗೀತ ಕರ್ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದರು. ಕನ್ನಡ ಸಾಹಿತ್ಯದಲ್ಲಿ ನಾಟಕ ಕ್ಷೇತ್ರದ ಸಾಹಿತಿ ಎಂದು ಕರೆಯಲ್ಪಡುವ ಗಿರೀಶ್ ಕರ್ನಾಡ್ ಕನ್ನಡದಲ್ಲಿ ನಾಟಕ ರಚಿಸುತ್ತಾ ಇತರ ಭಾರತೀಯ ಭಾಷೆಗಳೊಡನೆ ಸಂಪರ್ಕವನ್ನಿಟ್ಟುಕೊಂಡು ನಟರಾಗಿ, ನಿರ್ದೇಶಕರಾಗಿ, ಸಾಂಸ್ಕೃತಿಕ ವಕ್ತಾರರಾಗಿ ಕೆಲಸ ಮಾಡಿದರು. ಯಯಾತಿ, ತುಗ್ಲಕ್, ಹಯವದನ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಅಂಜುಮಲ್ಲಿಗೆ, ಹಿಟ್ಟಿನ ಹುಂಜ, ಟಿಪ್ಪುವಿನ ಕನಸುಗಳು ಮುಂತಾದವು ಕರ್ನಾಡರ ಪ್ರಮುಖ ನಾಟಕ ಕೃತಿಗಳು. ಅಲ್ಲದೆ ಹಲವಾರು ಭಾಷೆಗಳ ಚಲನಚಿತ್ರಗಳಲ್ಲಿ ನಟಿಸಿರುವ ಕರ್ನಾಡ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರು ಹೌದು. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಕಾಡು, ಒಂದಾನೊಂದು ಕಾಲದಲ್ಲಿ, ಕಾನೂರು ಹೆಗ್ಗಡತಿ, ಉತ್ಸವ ಮುಂತಾದ ಸಿನಿಮಾಗಳು, ಸೋಫಿ ಪಂತ, ಕವನ ಪುರಂದರ ಸಾಕ್ಷಿ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನಾಟಕ ಸಾಹಿತ್ಯ ರಚನೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಡರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಬ್ಬಿ ವೀರಣ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮೂರ್ತಿ ನಿಲ್ಲಿಸಲು ತಯಾರಾದ ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್. ಹೌದು, ವಿಜಯಪುರ ಜೆಡಿಎಸ್ ಶಾಸಕನಿಂದ ಕಾಂಗ್ರೆಸ್ ಸಚಿವರ ಪ್ರತಿಮೆ ನಿರ್ಮಿಸಲು ತಯಾರಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಂತೆ ಎಂಬಿ ಪಾಟೀಲ್ ಕೂಡ ಮುತ್ಸದಿ ನಾಯಕ ಎಂದು ಹೊಗಳಿದ ಜೆಡಿಎಸ್ ಶಾಸಕ ದೇವಾನಂದ ಚವ್ಹಾಣ್ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಎಂಬಿ ಪಾಟೀಲ್ ಪ್ರತಿಮೆ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಗೆ ಭಗೀರಥ ಪ್ರಯತ್ನದಿಂದ ನೀರಾವರಿ ಕೊಡುಗೆ ನೀಡಿದ ಹಿನ್ನೆಲೆ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದು ಹೇಳಿದರು. ಎಲ್ಲಿ ಎಲ್ಲಿ ಆಗುತ್ತೆ ಸರ್? ಮುಖಾಂತರ ಅದನ್ನ ಸಾಯ್ಬರ್ಗಿಂತ ಅದನ್ನ ನಾವು ಮತ್ತು ಬಿಜಾಪುರ ಜಿಲ್ಲೆಯ ಜನತೆ ಕೂಡಿ ಅದನ್ನ ಮಾಡ್ತೀವಿ. ಅದನ್ನ ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ತಮ್ಮ ಕೂಡ ಗುರುತಾಗ್ತದೆ. ಮತ್ತು ಇದ್ರ ಬಗ್ಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದರೂ ಇದು ಕಡಿಮೆನೇ ಇರ್ತಾರೆ. ಯಾಕಂದ್ರೆ ನೀರಾವರಿ ಕ್ಷೇತ್ರ ರೈತರಿಗೆ ಬೇಕಾಗಿದ್ದು ನೀರು. ಇವತ್ತು ರೈತರಿಗೆ ನೀರು ಕೊಟ್ಟರೆ ಇವತ್ತು ಸರ್ಕಾರಕ್ಕೆ ಸಾಲ ಕೊಡುವಂಥದ್ದು ಕೆಲಸ ರೈತರು ಮಾಡ್ತಾರೆ. ಅವರಿಗೆ ಒಂದು ಏನು ಅಮೃತ ಜಲ ಏನು ಇತ್ತು, ಆ ಜಲವನ್ನು ತಾವೇನು ಕೊಟ್ಟಿದ್ದೀರಿ. ಇವತ್ತು ಅವರು ಕುಟುಂಬ ಪರ್ಯಂತರ ಅಂದರೆ ತಲೆ ತಲಾಂತರ ಕೂಡ ತಮ್ಮ ಒಂದು ಫೋಟೋ, ಯಾಕಂದರೆ ಒಂದು ವಿಚಾರನ ಹೇಳಲು ಕೂಡ ನಾವು ಬಯಸ್ತಿರಲಿಲ್ಲ. ಮಧುಭಾವಿ ನನ್ನ ಮತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಧುಭಾವಿ ಅವ ಅಲ್ಲಿ ಹುರುಳಿ ಸಹಿತ ಬೆಳೀತಿದ್ದಿಲ್ಲ. ಅದನ್ನು ಅದು ಒನ್ ಟೈಮ್ ನೀರು ಬಿಟ್ಟು ಅದಕ್ಕೆ ಅವರು 2-3 ಲಕ್ಷ ರೂಪಾಯಿ ಶೇಂಗಾನಲ್ಲಿ ತೆಗೆದರು. ಇವತ್ತು ಸೈಬರ್ ಫೋಟೋ ಅವರು ಮನೆಯಲ್ಲಿ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನಾನು ವಿಸಿಟ್ ಮಾಡಿದ್ದೇವೆ. ಈ ರೀತಿ ಆಗಿತ್ತು, ನನ್ನ ಕರೆಸಿ ಅಲ್ಲಿ ವಿಸಿಟ್ ಮಾಡಿ ಆ ಎಲ್ಲ ವಿಚಾರಗಳನ್ನು ರೈತರು ಇಂಥ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇವತ್ತು ಸೈಬರ್ ಒಂದು ಫೋಟೋ ಇಟ್ಟು ಪೂಜೆ ಮಾಡುವಂಗೆ ಕೂಡ ಇವತ್ತು ಇದ್ದಾರೆ. ಹಿಂದೆ ಒಂದು ವಿಚಾರವನ್ನು ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು ಕೂಡ ಒಂದು ಕೃಷ್ಣ ಪ್ರಾಜೆಕ್ಟಕ್ಕೆ ಹಿಂದೆ ಸಾಕಷ್ಟು ಒಂದು ಸಹಕಾರ ಕೂಡ ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಒಂದು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ನಮ್ಮ ನಾಯಕ. ವಿಜಯಪುರ ಕೃಷ್ಣ ಭಾಗ್ಯ ಜಲ ನಿಗಮದ ಕೃಷ್ಣ ಮೇಲ್ದಂಡೆ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ತಿಡಗುಂದಿ ಶಾಖಾ ಕಾಲುವೆ ಹಾಗೂ ಮೇಲ್ಸೇತುವೆ ಕಾಮಗಾರಿಯು 3 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದರು.
ಕಾಮಗಾರಿಯನ್ನು ಪರಿಶೀಲಿಸಿದ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೃಷ್ಣ ಮೇಲ್ದಂಡೆ ಯೋಜನೆಯ ಹಂತ 3ರಲ್ಲಿ ಚಿಮ್ಮಲ್ಗಿ ಏತ ನೀರಾವರಿ ಯೋಜನೆ, ಮುಳವಾಡ ಹಂತ 3ರ ಯೋಜನೆ ಹಾಗೂ ಹೇರ್ಕಲ್ ಏತ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಮುಳವಾಡ ಏತ ನೀರಾವರಿ ಯೋಜನೆ ಹಂತ 3ರಲ್ಲಿ ಜಿಲ್ಲೆಯ 2.27 ಲಕ್ಷ ಹೆಕ್ಟೇರ್ ಕ್ಷೇತ್ರವು ನೀರಾವರಿ ಸೌಲಭ್ಯಕ್ಕೆ ಒಳಪಡಲಿದೆ. ಈಗಾಗಲೇ ಕೃಷ್ಣ ಕಣಿವೆ ಸ್ಕೀಮ್ ಬಿ ಅಡಿ 54.431 ಟಿಎಂಸಿ ಅಡಿ ನೀರನ್ನು ತಾತ್ಕಾಲಿಕವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದರು. ತೀಡ್ಗುಂದಿ ಶಾಖಾ ಕಾಲುವೆಯಿಂದ ವಿಜಯಪುರ ಹಾಗೂ ಇಂಡಿ ತಾಲೂಕಿನ ಸುಮಾರು 25,572 ಹೆಕ್ಟೇರ್ ಕ್ಷೇತ್ರವು ನೀರಾವರಿಗೆ ಒಳಪಡುತ್ತದೆ. ಈ ಕಾಲುವೆ ಜಾಲವು 64 ಕಿಲೋಮೀಟರ್ ಉದ್ದವಿದ್ದು 14.205 ಕ್ಯೂಸೆಕ್ ನೀರಿನ ಸಾಮರ್ಥ್ಯ ಹಾಗೂ 36 ವಿತರಣಾ ಕಾಲುವೆಗಳನ್ನು ಹೊಂದಿದೆ ಎಂದರು. ತೀಡ್ಗುಂದಿ ಕಾಲುವೆಯಿಂದ ನಾಗ್ಠಾಣ, ಬರಟ್ಗಿ, ಮಕಾಣಾಪುರ, ತೀಡ್ಗುಂದಿ, ಡೋಮ್ನಾಳ್ ಹಾಗೂ ಕೋಟ್ನಾಳ್ ಕೆರೆಗಳು ಹಾಗೂ ಪ್ರಮುಖ ಹಳ್ಳಗಳನ್ನು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಪಲ್ಟಿ ಚಾಲಕ ಪ್ರಾಣಾಪಾಯದಿಂದ ಪಾರು, ಎಲ್ಲಿ ಅಂತೀರ ಈ ಸುದ್ದಿ ನೋಡಿ. ಹೌದು, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹೊರವಲಯದ ಹಿರೇಹಳ್ಳಿ ಹೆದ್ದಾರಿ ಸೇತುವೆ ಮೇಲೆ ಟಿಪ್ಪರ್ ಲಾರಿ ಪಲ್ಟಿಯಾದ ಘಟನೆ ನಡೆದಿದೆ. ರಾಯಚೂರಿನಿಂದ ಹೊಸದುರ್ಗಕ್ಕೆ ಹೊರಟಿದ್ದ ಖಾಲಿ ಟಿಪ್ಪರ್ ಚಾಲಕನ ನಿಯಂತ್ರಣ ತಪ್ಪಿ ಹಿರೇಹಳ್ಳಿ ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಟಿಪ್ಪರ್ ಸೇತುವೆ ಮಧ್ಯದಲ್ಲಿ ಉಳಿದು ಅದೃಷ್ಟವಶತಃ ಟಿಪ್ಪರ್ ಚಾಲಕ ರಾಜೇಶ್ ವಾಲಾ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಟಿಪ್ಪರ್ ಸೇತುವೆ ಮೇಲೆ ಅಡ್ಡವಾಗಿ ಬಿದ್ದಿದ್ದರಿಂದ ಸುಮಾರು 1 ಗಂಟೆ ಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ನಂತರ ಸ್ಥಳಕ್ಕೆ ಮಾನ್ವಿ ಪಿಎಸ್ಐ ಸಿಜೆ ಚೇತನ್ ಭೇಟಿ ನೀಡಿ ಟಿಪ್ಪರ್ ಲಾರಿಯನ್ನು ಜೆಸಿಪಿಯಿಂದ ಸ್ಥಳಾಂತರಿಸಿ ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು. ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ ಬ್ರಿಮ್ಸ್ ಆಸ್ಪತ್ರೆ ಕಟ್ಟಡ 1 ವರ್ಷದಲ್ಲೇ ಕಳಪೆ ಅಸ್ತಿತ್ವ ಬಯಲಾಗಿದ್ದು ಮೈತ್ರಿ ಸರ್ಕಾರದ ವೈಫಲ್ಯವನ್ನ ಬೀದಿಗೆ ತಂದ ಜಾಣ ಮೌನ ವಹಿಸಿದ ಅಧಿಕಾರಿಗಳ ಬೆವರಿಳಿಸುವ ಮೂಲಕ ಬಿಜೆಪಿ ಸಂಸದ ಭಗವಂತ ಖೂಬಾ ಟೈಟ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಭಾರಿ ಬಿರುಗಾಳಿ ಮಿಶ್ರಿತ ಮಳೆಗೆ ಕಳೆದೆರಡು ದಿನಗಳ ಹಿಂದೆಯಷ್ಟೇ ಬ್ರಿಮ್ಸ್ ಆಸ್ಪತ್ರೆಯ ಮೇಲ್ಚಾವಣಿ ಕುಸಿದು ಅವಘಡ ಸಂಭವಿಸಿತು. ತಡರಾತ್ರಿ ಈ ಘಟನೆ ನಡೆದಿರುವುದರಿಂದ ಭಾರಿ ದುರಂತವೊಂದು ತಪ್ಪಿತು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಮಾಣವಾದ ಹೊಸ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು. ಕಟ್ಟಡ ನಿರ್ಮಾಣವಾದಾಗಿನಿಂದಲೂ ಒಂದಲ್ಲ ಒಂದು ದುರಂತ ನಡೆಯುತ್ತಲೇ ಇವೆ. ಅಪೂರ್ಣ ಕಾಮಗಾರಿ, ಲಿಫ್ಟ್ನಲ್ಲಿ ರೋಗಿಗಳು ಸಿಲುಕಿ ಒದ್ದಾಡಿದ್ದು ಸೇರಿದಂತೆ ಬ್ರಿಮ್ಸ್ ಆಸ್ಪತ್ರೆ ದಿನಕ್ಕೊಂದು ಅವಾಂತರಕ್ಕೆ ತುತ್ತಾಗಿದೆ. ಆರೋಗ್ಯ ಸೇವೆಯಲ್ಲೂ ದಿನಕ್ಕೊಂದು ಎಡವಟ್ಟು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ವೈದ್ಯರು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣರಾಗಿದ್ದರು. ಇದಕ್ಕೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಹಲವಾರು ಬಾರಿ ಆಗ್ರಹಿಸಿದ್ರು, ಪ್ರಯೋಜನವಾಗಲಿಲ್ಲ. ಆದರೆ ಈಗ ಬಿಜೆಪಿ ಸಂಸದ ಭಗವಂತ ಖೂಬಾ ಹಾಗೂ ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ಅವಲೋಕನ ನಡೆಸಿ ದುರಾವಸ್ಥೆ ಕಂಡು ಅಧಿಕಾರಿಗಳ ಮುಖಮೂತಿ ನೋಡದೆ ಬಾಯಿಗೆ ಬಂದ ಹಾಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜನರ ಹಣದಿಂದ ನೀವು ಇಲ್ಲಿ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮಂತಹ ವೈದ್ಯರು ತಮ್ಮ ಸ್ವಂತ ಮನೆ ಮಾಡಿಕೊಂಡ್ರ? ನಿಮಗೆ ನಾಯಿನೂ ತಿನ್ನೋಲ್ಲ ಅಂತಹ ಸ್ಥಿತಿ ಬರುತ್ತೆ.
ಜನಸೇವೆ ಮಾಡಬೇಕಾದವರು ನೀವು ಏನ್ ಮಾಡ್ತಾ ಇದ್ದೀರಾ? ಮನಸ್ಸಿಗೆ ಬಂದ ಕೆಲಸ ಮಾಡಿ ಜನರ ಜೀವ ತೆಗೀತೀನಿ ಅಂದ್ರೆ ಸುಮ್ಮನಿರಕ್ಕಾಗಲ್ಲ ಎಂದು ಸಂಸದ ಖೂಬಾ ಅವರು ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಕ್ಷೀರಸಾಗರ್ ಹಾಗೂ ವೈದ್ಯ ಅಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ ಅಂತೆಪ್ಪ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಬಿಜೆಪಿ ನಾಯಕರು ಮಾತ್ರ ಈ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸ್ಪಷ್ಟ ಕಳೆಬೇಕ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಅದನ್ನ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದ ಅನ್ನಂಥದ್ದನ್ನು ಇದಕ್ಕ ಮೊದಲು ಮಾಧ್ಯಮಗಳಲ್ಲಿ ಬಂದಿದೆ. ನೋಡೋಣ ಈಗ ಅವ್ರದ್ದು ಸಂಬಂಧಪಟ್ಟಂಥ ಮಂತ್ರಿಗಳು ಇಲ್ಲ, ನಾನು ಇದಕ್ಕೆಲ್ಲ ನನಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಲಿಖಿತ ರೂಪದಲ್ಲಿ ಇಲ್ಲಿ ಏನೇನು ಲೋಪದೋಷಗಳಾಗಿದೆ ಎಲ್ಲ ಕಂಡಿದ್ದೆ ಅನ್ನೋಂಥದ್ದನ್ನು ನಾನು ಅವ್ರಿಗೆ ಹೇಳ್ತೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಸ್ಥಳೀಯ ಶಾಸಕರು ಮಂತ್ರಿಗಳಾಗಿದ್ದಾರೆ, ಹೆಲ್ತ್ ಮಿನಿಸ್ಟ್ರಿಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವರಿಗೆಲ್ಲ ವಿಸಿಟ್ ಮಾಡಿದ್ದು ಅದಕ್ಕೆ ಒತ್ತಾಯ ಮಾಡ್ತಿದ್ದೀನಿ. ಇವತ್ತಿನ ದಿವಸದಲ್ಲಿ ಯಾರ ಜವಾಬ್ದಾರಿ ಹೊತ್ತಿದ್ದಾರೆ ಅವರು ಬರಲಿ, ಅವ್ರ ಜೊತೆಯಲ್ಲಿ ಮೀಟಿಂಗ್ ಬಂದಾಗ ನಾನು ಇರ್ತೀನಿ. ಫಸ್ಟ್ ಸಸ್ಪೆಂಡ್ ಮಾಡಿ ಆಮೇಲೆ ವಿದಿನ್ 2 hours ಇವ್ರನ್ನ ಹೋಗೋದ್ರೊಳಗೆ ಸಸ್ಪೆಂಡ್ ಅದು. ಯಾವಾಗ ನೆಗ್ಲಿಜೆನ್ಸಿ ಆಗಿದೆ ಮತ್ತು ಒಂದು ಜೀವದ ಜೊತೆ ಚೆಲ್ಲಾಟ ಆಗಿರೋದು, ಫಸ್ಟ್ ಸಸ್ಪೆಂಡ್ ಆಗಬೇಕು, ಆಮೇಲೆ ನಿಮ್ಗೆ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಏನಂತ ಮಾಡ್ತಾರೆ ಅದೇ ಯಾರ್ದು ಮಿಸ್ಟೇಕ್ ಅದ ಅಂತ ಒಂದು ಟೀಮ್ ಮಾಡಿ ಅದನ್ನು ಈಗ ಮತ್ತೆ ಫಸ್ಟ್ ಎಫ್ ಐ ಆರ್ ಯಾರಿಗೆ ನಿಮ್ಮ ಕಣ್ಣಿಗೆ ಯಾರು ಕಾಣಿಸ್ತಾರೆ ಈಗ ಯಾರು ಸೈಡ್ ಮತ್ತು ಯಾರಿದ್ದಾರೆ ಇಬ್ಬರು ಮುಗಿದ್ರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು. ಸರಿ ಅಲ್ಲ ರೀ, ಇದಕ್ಕೆ ಮಿನಿಮಮ್ ಕಾಮನ್ ಸೆನ್ಸ್ ಅದ ನಿಮ್ಮದು ಗೆಜೆಟ್ ಆಫೀಸರ್ಗಳಿಗೆ ಅಂದರೆ ಎಲ್ಲ ನಿಮ್ಮದು ಮನಸ್ಸಿಗೆ ಬಂದಾಗ ನಡೀತದೆ ಅಂತ ಅರ್ಥನಾ? ಏನಿಗಿದೆ ಅಂದರೆ ನಿಮ್ಮದೇ ಡಾಕ್ಟರ್ಸು, ನಿಮ್ಮದೇ ಸ್ಟಾಫು, ನೀವೇ ಎನ್ಕ್ವೈರಿ ಆಫೀಸರು, ನಾಳೆಯಿಂದ ಏನೂ ಇಲ್ಲ ಅಂತೇಳಿ ಮತ್ತು ನೀವೆಲ್ಲ ಇದನ್ನ ಆಟ ಆಡೋದು ಏನಿದೆ? ಮಿನಿಮಮ್ ಕಾಮನ್ ಸೆನ್ಸ್ ಅದ, ಫಸ್ಟ್ ಸಸ್ಪೆಂಡ್ ಮಾಡಿ ಆಮೇಲೆ ಎನ್ಕ್ವೈರಿ ಕೂಡಿಸ್ಬೇಕು. ಇದು ಸಣ್ಣ ತಪ್ಪಲ್ಲ, ಇದು ಸಣ್ಣ ನೆಗ್ಲಿಜೆನ್ಸಿ ಎಲ್ಲ, ಇದು ಇಂಥ ವೇಸ್ಟ್ ಆಗ್ಲಿಕ್ಕೆತ್ತವೇನೋ ಅನ್ನೋದು. ಬಸ್ ಇಂದಿನ ಗಾಲಿಗೆ ಸಿಕ್ಕಿ ಚಾಲಕ ಸಾವನ್ನಪ್ಪಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿದೆ. ಶಾನೂರ್ ತುಕಾರಾಂ ಪೂಜಾರಿ ಮೃತಪಟ್ಟ ಬಾಲಕ. ಗ್ರಾಮಸ್ಥರು ಘಟನೆ ಖಂಡಿಸಿ ರಸ್ತೆ ತೆಗೆದು ಹಂಪ್ ಹಾಕುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಈ ಅಪಘಾತಕ್ಕೆ ಚಾಲಕನ ಅಜಾಗರೂಕತೆಯೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಹನಗಳು ಇಲ್ಲಿ ಜೋರಾಗಿ ಚಲಿಸುತ್ತವೆ, ಅಪಘಾತಗಳು ಸಂಭವಿಸುತ್ತಿವೆ ಎಂದು ಹಲವು ಬಾರಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹೇಳಿದರೂ ಪ್ರಯೋಜನವಾಗಲಿಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಬಸ್ ಹಾಗೂ ರಾಜ್ಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದು ಹವೆ ಮಾಡಿದ್ರೆ ಅಷ್ಟೇ ಫಾಸ್ಟ್ ಸ್ಪೀಡ್ ಹೋದ್ರೆ ಗ್ಯಾನ್ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ಕಂಡಪಡಿ ಸ್ಪೀಡ್ ಹೋದ್ರು ಆದ್ರೆ ಮಹಾರಾಷ್ಟ್ರ ಗಾಡಿ ಬರ್ತವು, ಅವರಂತೂ ನೋಡಕ್ಕಾಗಂಗಿಲ್ಲ ಅಷ್ಟು ಸ್ಪೀಡ್ ಹೋಗ್ತಾರೆ, ಅವ್ರಿಗೆ ಏರಿಯಾ ಭೀ ಕೆಳಂಗಿಲ್ಲ, ಏನಿಲ್ಲ. ಇಲ್ಲಿವರೆಗೆ ಎಕ್ಸ್ಟ್ರಾ ಆಕ್ಸಿಡೆಂಟ್ ಆಗಿದಾರೆ? ಬಿಜೆಪಿ ಪಕ್ಷ ಮುಸ್ಲಿಂ ಅಲ್ಪಸಂಖ್ಯಾತರ ವಿರೋಧಿಗಳು ಎಂದು ಬಿಂಬಿಸಿದ್ದಾರೆ, ಇದು ಸಂಪೂರ್ಣವಾಗಿ ಸುಳ್ಳಿದೆ. ಕಾಗವಾಡದ ಮಾಜಿ ಶಾಸಕ ರಾಜು ಕಾಗೆ ಹೇಳಿದರು. ರವಿವಾರದಂದು ಉಗಾರ ಕುರ್ದು ಮುಸ್ಲಿಂ ಬಾಂಧವರು ಸಮಾಜದ ವಂತಿಗೆಯಿಂದ ತಕಿಯಾ ಮಸೀದಿಯಲ್ಲಿ ಸಮಾಜ ಬಾಂಧವರಿಗಾಗಿ ಕಟ್ಟಿಸಿದ್ದ ಕಾರ್ಯಾಲಯದ ಉದ್ಘಾಟನೆ ಸಮಾರಂಭವನ್ನು ಉದ್ದೇಶಿಸಿ ಮಾಜಿ ಶಾಸಕ ರಾಜು ಕಾಗೆ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಪಕ್ಷದ ಒಂದೇ ಒಂದು ಗುರಿ ಎಂದರೆ ಆತಂಕವಾದಿಗಳಿಗೆ ವಿರೋಧವಿದೆ. ಆತಂಕವಾದಿಗಳಿಗೆ ಯಾವುದೇ ಜಾತಿ ಧರ್ಮವಿಲ್ಲ, ಮನುಷ್ಯನನ್ನು ಮನುಷ್ಯನನ್ನೇ ಕೊಲೆ ಮಾಡುವುದು ಒಂದು ಗುರಿ ಇದೆ, ಇದಕ್ಕೆ ಮುಸ್ಲಿಂ ಬಾಂಧವರು ಕೂಡ ಆತಂಕವಾದಿಗಳಿಗೆ ವಿರೋಧಿಸಬೇಕೆಂದು ಹೇಳಿದರು. ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನು ಗೌರವಿಸಿ ಬೆರೆಯುವ, ಧರ್ಮವನ್ನು ಪ್ರೀತಿಸುವ ಭಾವನೆ ಬೆಳೆಸಿಕೊಳ್ಳಬೇಕು. ಈ ಮೊದಲು ಹಿಂದೂ ಮುಸ್ಲಿಂ ಭೇದವಿರಲಿಲ್ಲ, ಆದರೆ ರಾಜಕೀಯ ಪಕ್ಷಗಳು ಇದನ್ನು ಹುಟ್ಟುಹಾಕಿ ಸಮಾಜಗಳಲ್ಲಿ ಒಡಕು ಹುಟ್ಟಿಹಾಕಿದ್ದಾರೆ. ಆದರೆ ಸಮಾಜ ಅಭಿವೃದ್ಧಿಗಾಗಿ ಯಾರು ನಿಮ್ಮನ್ನು ಸ್ಪಂದಿಸುತ್ತಾರೆ ಅವರಿಗೆ ಬೆಂಬಲಿಸಿ ಎಂದು ರಾಜು ಕಾಗೆ ಹೇಳಿದರು. ಉಗಾರದ ಮುಸ್ಲಿಂ ಸಮಾಜದ ಅಧ್ಯಕ್ಷರು ಮಾಜಿ ಅಥಣಿ ತಾಲೂಕು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಾದಶಾಹ ಜಮಾದರ್, ಸಮಾಜದ ಉಪಾಧ್ಯಕ್ಷ ಮಲ್ಲಿಕ್ ಖಜಾನ್ ನದಾಫ್, ಕಾರ್ಯದರ್ಶಿ ಸಮೀರ್ ಘಾಲ್ವಾಡೆ, ಮೌಲನಾ ಸಯೀದ್ ಮೊಮಿನ್, ಖುದಾ ಬಕ್ಷ ಮುಲ್ಲಾ, ಖಜಾಂಚಿ ಅಮಜುದ್ದೀನ್ ಜಮಾದಾರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮಾಜ ಮುಖಂಡರು ಪಾಲ್ಗೊಂಡಿದ್ದರು. ನಮ್ಮ ಸಮಾಜವನ್ನು ಗೌರವಿಸು,
ಬೇರೆ ಸಮಾಜನ ಪ್ರೀತಿಸುವುದು ಅಂದ್ರೆ ಯಾರೂ ಒಂದು ಸಮಾಜಕ್ಕೊಂದು ಸಮಾಜ ಒಗ್ಗಟ್ಟಾಗುವ ಸಂದರ್ಭದಲ್ಲಿ ಒಂದು ಸಮಾಜದ ಮೇಲೆ ದಂಡ ಎತ್ತ ಹೋಗ್ಲಿಕ್ಕಲ್ಲ, ನಮ್ಮ ಸಂರಕ್ಷಣೆಗೆ ಮಾಡ್ಲಿಕ್ಕೆ ನಾವು ಒಬ್ಬ ಕುಡ್ ಕಂದಿಲ್ ತಗೊಂಡು ಹೊಂದಿರ್ತಾವ್ ರಾತ್ರಿ ಕಂದಿಲ್ ಕುಡ್ ಅದೊಬ್ಬ ಮನುಷ್ಯ ಕೇಳಿದ ನಾವು ಇವ್ರು ಸುಳಿವಾಗ ನೀ ಕುಡ್ಡಿದಿ ನೀಯ ಕಂದಿಲ್ ತಗೊಂಡು ನಿನ್ನೇ ಕಾಣಂಗಿಲ್ಲ ನನ್ನ ಸಲುವಾಗಿ ಅಲ್ಲದ ನನಗೆ ಯಾವಾಗ ಬಂದ ಧಕ್ಕೆ ಹೊಡಿ ಬರ್ತಾರ ಕಂದಿಲ್ ತಗೊಂಡು ಹೊಂದಿದಾರ. ನಮ್ಮ ಸಮಾಜನ ನಾವು ಗೌರವಿಸ್ಬೇಕು, ಆದ್ರೆ ಬೇರೆ ಸಮಾಜನೂ ಪ್ರೀತಿಸ್ಬೇಕು. ಇದು ಇವತ್ತಿನ ಕಾಲಕ್ಕೆ ಏನಾಗಿತ್ತು ಅಂದ್ರೆ ಪೈಲ ಎಲ್ಲ ಹಿಂದೂ ಮುಸ್ಲಿಂ ಅನ್ನುವಂತ ಭಾವನೆಗಳು ಎಲ್ಲೂ ಇಲ್ಲ. ಇದ್ವಿ ಈ ನಮ್ಮ ಅಲಾವಿ ಮಾಡ್ತಿದ್ರು ಎಲ್ಲ ನಮ್ಮ ಹಿಂದೂಗಳು ಮಾಡ್ತಿದ್ರು ಎಲ್ಲರು. ಇನ್ನು ಕೆಲ ಎಷ್ಟೋ ಜಾಗದಲ್ಲಿ ಈಗ ಮುಜಾವರ್ ಅಂತೇಳಿ ಇದಕ್ಕಿದ್ದಾರೆ ಶಿರಬಳಕ್ಕೆ, ಅವರು ಮುಸ್ಲಿಂ ಅಲ್ಲ ಮಾಳಿ ಸಮಾಜದ ಅಂದ್ರೆ ಕೆಲವು ಸಮಾಜದ ಮುಸ್ಲಿಂ ಸಮಾಜ ದೇವಸ್ಥಾನಗಳನ್ನ ಹಿಂದೂಗಳು ಮಾಡಿದ್ರು, ಪೂಜೆನ ಹಿಂದೂಗಳಗಡೆ ಇತ್ತು, ಅದರದ್ದು ಇದನ್ನೂ ಐತೆ ಜಮೀನೂ ಐತೆ. ಭಾರತದಲ್ಲಿ ಓದುವವರಿಗಿಂತ ಬರೆಯುವವರ ಸಂಖ್ಯೆ ಬಹಳ ಕಡಿಮೆ. ಶಿಕ್ಷಣದ ಪದ್ಧತಿಯಲ್ಲಿ ಬರವಣಿಗೆ ಬಹಳ ಅವಶ್ಯಕ. ಇದನ್ನು ಕಡ್ಡಾಯವಾಗಿ ಅಳವಡಿಸಿದಾಗ ಹೆಚ್ಚು ಜ್ಞಾನವಂತರಾಗಲು ಸಾಧ್ಯ ಎಂದು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅಭಿಪ್ರಾಯಪಟ್ಟರು. ಕಲಬುರಗಿ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರ್ ಅವರು ಬರೆದ ದಿವ್ಯಾಂಗ ದೀಪ್ತಿ ಕವನ ಸಂಕಲನವನ್ನು ಭಾನುವಾರ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ನಾವೀಗ ಎಲ್ಲ ಪಠ್ಯ ಪುಸ್ತಕಗಳನ್ನು ಹೊರದೇಶಗಳಿಂದ ಪಡೆದುಕೊಂಡು ಓದುತ್ತೇವೆ. ನಮ್ಮ ದೇಶದಲ್ಲಿಯೂ ಒಳ್ಳೆಯ ಸಾಹಿತಿಗಳಿದ್ದಾರೆ, ಆದರೆ ಅವರು ಬರೆಯಲು ಹಿಂದೆಟ್ಟು ಹಾಕುತ್ತಿರುವುದು ವಿಷಾದನೀಯ ಎಂದರು. ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಹೆಚ್ಚು ಬರವಣಿಗೆ ಮಾಡುವುದನ್ನು ರೂಢಿಸಿಕೊಳ್ಳುವುದು ಅವಶ್ಯಕ. ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬರವಣಿಗೆಗೆ ಆದ್ಯತೆ ನೀಡಿದ್ದೇವೆ ಎಂದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠಿ, ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ, ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್, ಪ್ರೊಫೆಸರ್ ಕ್ಷೇಮಲಿಂಗ ಬಿರಾದಾರ್, ಡಾಕ್ಟರ್ ವಿಜಯಲಕ್ಷ್ಮಿ ದುಂಬಾಳೆ, ಮಾತೆ ದಾಕ್ಷಾಯಣಿ ತಾಯಿ ಎಸ್ ಅಪ್ಪ ಸೇರಿದಂತೆ ಅನೇಕರು ಇದ್ದರು. ವಿಜಯಪುರ ಇಂಡಿ ತಾಲೂಕಿನಲ್ಲಿ ಹಾಡು ಅಗಲೇ ಪತಿಯಿಂದ ಪತ್ನಿಯ ಬರ್ಬರ ಹತ್ಯೆ. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಕಂದಾಯ ಇಲಾಖೆಯ ನಿರೀಕ್ಷಕರ ಕಚೇರಿ ಎದುರು ಈ ಘಟನೆ ನಡೆದಿದ್ದು, ಗಂಡನ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗುತ್ತಿದ್ದ ವೇಳೆ ಪತಿಯಿಂದಲೇ ಪತ್ನಿಯ ಹತ್ಯೆ ನಡೆದಿದೆ. ಶಾಹಿದಾ ಭಗವಾನ್ 26 ವರ್ಷದ ಕೊಲೆಯಾದ ಪತ್ನಿ ಎಂದು ತಿಳಿದು ಬಂದಿದ್ದು, ಪತಿ ಖಾಜಿ ಸಾಬ್ ಭಗವಾನ್ ಕೃತ ಎಸಗಿದ್ದಾನೆ. ಬೈಕ್ ಮೇಲೆ ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ಆಸಾಮಿ ಸ್ಥಳಕ್ಕೆ ಇಂಡಿ ಠಾಣೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏ ಫೋನ್ ಕಿಶಲ ಏನ ಮಳೆ ಅಬ್ಬರಕ್ಕೆ ಹುಕ್ಕೇರಿಯಲ್ಲಿ ಅವಾಂತರವಾಗಿದ್ದು, ಹುಕ್ಕೇರಿ ಪಟ್ಟಣದಲ್ಲಿ 50 ಹೆಚ್ಚು ಅಂಗಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ಸುರಿದ ಭಾರೀ ಮಳೆ ನೀರು ಹೊರತೆಗೆಯಲು ಹರಸಾಹಸ ಪಡುತ್ತಿರುವ ಜನ. ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ನೀರು ಪಾಲಾಗಿದ್ದು, ಹುಕ್ಕೇರಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸೇತುವೆ ನೀರಿನಿಂದ ಜಲಾವೃತವಾಗಿದೆ. ಚರಂಡಿ ಸ್ವಚ್ಛ ಮಾಡದೇ ಇರುವ ಕಾರಣ ಮನೆಗಳಿಗೆ ನುಗ್ಗಿದ ನೀರು. ಹುಕ್ಕೇರಿ ಪುರಸಭೆ ಅಧಿಕಾರಿಗಳಿಗೆ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕರ್ನಾಟಕ ಯುವ ಸೇನಾ ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳ ಆಯ್ಕೆಯ ಹಿನ್ನೆಲೆಯಲ್ಲಿ ಶಾ ದಾಮಜಿ ಜಾದವಾಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ 40 ಹೆಚ್ಚು ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು.
ರಕ್ತದಾನ ಮಾಡಿದ ನಂತರ ಮಾತನಾಡಿದ ಕರ್ನಾಟಕ ಯುವಸೇನೆ ರಾಜ್ಯಾಧ್ಯಕ್ಷ ಶ್ರೀನಾಥ್ ಪವಾರ್, ರಕ್ತದಾನ ಎಲ್ಲರೂ ಮಾಡಬೇಕು, ರಕ್ತದಾನ ಮಾಡಿದ್ರೆ ಆರೋಗ್ಯವೂ ಸಹ ವೃದ್ಧಿಸುತ್ತದೆ, ಕೆಲವರು ರಕ್ತ ಕೊಟ್ಟರೆ ತಮಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಭಯದಲ್ಲಿ ಇರುತ್ತಾರೆ, ಆದರೆ ಯಾವುದೇ ತರಹದ ಭಯ ಪಡುವ ಅವಶ್ಯಕತೆ ಇಲ್ಲ, ರಕ್ತದಾನದಿಂದ ಹಲವಾರು ರೋಗಿಗಳ ಜೀವ ಉಳಿಸಬಹುದು, ರಕ್ತ ಕ್ರಿಯೆ ಅನ್ನುವುದು ಮುಗಿಯುವಂತದ್ದಲ್ಲ, ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಿ ಎಂದು ಕರೆ ಕೊಟ್ಟರು. ರಕ್ತದಾನ ಶಿಬಿರದಲ್ಲಿ ಕರ್ನಾಟಕ ಯುವಸೇನೆಯ ಕಾರ್ಯಕರ್ತರಾದ ಶಿವಕುಮಾರ್ ಅಪ್ಪಾಜಿ, ಓಂ ಪ್ರಕಾಶ್ ಕಾಟ್ವೆ, ವಿನೋದ್ ಖಟಾರೆ ಸೇರಿದಂತೆ ರಾಷ್ಟ್ರೋಸ್ಥಾನ ರಕ್ತ ನಿಧಿಯ ಸಿಬ್ಬಂದಿಗಳ ಸಹಭಾಗಿತ್ವದಲ್ಲಿ ನೆರವೇರಿತು. ಇವತ್ತು ಕರ್ನಾಟಕ ಯುವಸೇನಾ ಸೇರ್ಪಡೆ ಕಾರ್ಯಕ್ರಮ ಇತ್ತು. ಸೇರ್ಪಡೆ ಕಾರ್ಯಕ್ರಮ ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ನಮ್ಮ ಶಿವ ಅಪ್ಪಾಜಿ ಹೇಳಿದ್ರು, ಇಲ್ಲ ನಾವು ರಕ್ತ ಕೊಡೋ ಮುಖಾಂತರ ಮಾಡೋದು ಅಂತೇಳಿ ಇವತ್ತು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ದಲ್ಲಿ ನಾವು ರಕ್ತ ಕೊಟ್ಟು ಕರ್ನಾಟಕ ಯುವ ಸೇರ್ಪಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಕ್ತ ಯಾಕೆ ಕೊಡಬೇಕಪ್ಪ ಅಂತಂದರೆ, ರಕ್ತ ಕೊಡೋದ್ರಲ್ಲಿ ಅಂದರೆ ಹನಿ ಇಲ್ಲ ಹೊರತು ನಮ್ಗೆ ಆರೋಗ್ಯಕ್ಕೆ ಯಾವುದೂ ಹಾನಿಕರ ಇರೋದಿಲ್ಲ. ರಕ್ತ ನಾವು ಕೊಡಲಿಲ್ಲಪ್ಪ ಅಂತಂದರೆ ರಕ್ತ ಹಳೇದಾಗ್ತೈತಿ, ಹಳೇದಾದ್ಮೇಲೆ ಅದು ರಕ್ತ ಬಿ ಶುಗರ್ ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತೈತಿ. ನಾವು ರಕ್ತ ಕೊಡೋದ್ರಿಂದ ಹೊಸ ಚೈತನ್ಯ ಬರ್ತೈತಿ ಮತ್ತು ಉತ್ಸಾಹ ಇರ್ತೀವಿ. ಅದೇ ಹೇಳಿದೆ ನಾನು ಆಗಲೇ, ಯಾಕಪ್ಪ ಅಂತಂದರೆ ರಕ್ತ ಎಲ್ಲ ರಕ್ತ ಕೊಡಬೇಕು ಹೆದರ್ತಾರೆ ಜನ, ರಕ್ತ ಕೊಡೋದು ಏನಾಗುತ್ತೆ ಅಂತ ಸಾಕಷ್ಟು ಜನ ಹಾಸ್ಪಿಟಲ್ ಕುಂತಿರ್ತಾರೆ, ಓನ್ ಅಡ್ಮಿಟ್ ಮಾಡಿರ್ತಾರೆ, ಕಾಕ ಮಾಮ ಅಕ್ಕ ತಂಗಿ ಅಡ ಅಷ್ಟು ಮಂದಿ ನೋಡ ಬಂದಿರ್ತಾರೆ, ರಕ್ತ ನೀ ಕೊಡ್ ನೀಡ್ ಹುಡುಕ್ತಿರ್ತಾರೆ. ಅದೇ ಅವ್ರು ಯಾರಾದರೂ ಬರ್ಕೊಟ್ರೆ ಅಂತಂದರೆ ಜೀವನ ಉಳಿತೈತಿ, ರೊಕ್ಕ ಕೊಟ್ಟರೆ ಅವ್ರು ಅರಿವು ಬಂದಿರ್ತಾರೆ. ಅದಕ್ಕೆ ರಕ್ತ ಕೊಡಬೇಕಂತ ಹೇಳ್ಕೊಂತೀವಿ. ಇವತ್ತಿನ ದಿವಸ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಧಾರವಾಡ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಶಿವಪ್ಪಾಜಿ ಅವರನ್ನು ನೇಮಕ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ನಾಗರಾಜ್ ಅವರು ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಈ ಮುಖಾಂತರ ನೀವು ಸಂಘದಲ್ಲಿ ಸಾಕಷ್ಟು ಬಲಿಷ್ಠವಾಗಿ ಬೆಳೆಯಿರಿ ಮತ್ತು ಕರ್ನಾಟಕ ವ್ಯವಸ್ಥೆ ಹೋರಾಟ ಮಾಡಿರಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಅಂತ ಹೇಳ್ಕೊಂತೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರ? ಶಿವಕುಮಾರ್, ದಿ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ವಿಶ್ವಕಪ್ ಟೂರ್ನಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯ ವೀಕ್ಷಿಸಲು ದೇಶಭ್ರಷ್ಟ ಆರ್ಥಿಕ ಅಪರಾಧಿ ವಿಜಯ್ ಮಲ್ಯ ಆಗಮಿಸಿದರು. ತೆಳು ನೀಲಿ ಬಣ್ಣದ ಸೂಟ್, ಬಿಳಿ ಶರ್ಟ್ ಹಾಗೂ ಕೊರಳಿಗೆ ವಿಐಪಿ ಬ್ಯಾಡ್ಜ್ ಧರಿಸಿ ವಿಜಯ್ ಮಲ್ಯ ಅವರು ಕ್ರೀಡಾಂಗಣ ಪ್ರವೇಶ ದ್ವಾರದಲ್ಲಿ ಸ್ವಯಂ ಸೇವಕರಿಗೆ ಪಂದ್ಯ ವೀಕ್ಷಣೆಯ ಟಿಕೆಟ್ ತೋರಿಸಿ ಒಳ ಪ್ರವೇಶಿಸಿ ಪಂದ್ಯ ವೀಕ್ಷಿಸಿದರು. ಈ ವೇಳೆ ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಮಲ್ಯ, ನಾನು ಇಲ್ಲಿಗೆ ಪಂದ್ಯ ವೀಕ್ಷಿಸಲು ಬಂದಿದ್ದೇನೆ ಎಂದು ಹೇಳಿದ್ದಾರೆ. ಇತರೆ ವಿಷಯ ಮಾತನಾಡಲು ಅವರು ನಿರಾಕರಿಸಿದ್ದಾರೆ. ಭಾರತೀಯ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ದೇಶ ತೊರೆದಿರುವ ಮದ್ಯದ ದೊರೆ ಉದ್ಯಮಿ ವಿಜಯ್ ಮಲ್ಯರನ್ನು ದೇಶಭ್ರಷ್ಟ ಆರ್ಥಿಕ ಅಪರಾಧಿ ಎಂದು ಪಿಎಂಎಲ್ಎ ಕೋರ್ಟ್ ಘೋಷಣೆ ಮಾಡಿದೆ. So, Mr. Malia, if you can just tell us about the chances you feel for. Let me stand the other one. Fine, Mr. Malia, if you can just tell us about the process, I mean the chances for your hearing. People love him. How do you feel about all this? I'm more interested in making sure my mother's not here. ಎರಡನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ಪ್ರಧಾನಿ ಮೋದಿ ಇದೇ ಮೊದಲ ಬಾರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದರು. ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಜೊತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೋದಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ. ಇದಕ್ಕೂ ಮೊದಲು ತಿರುಪತಿಯಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮೋದಿ, ಕಳೆದ ಕೆಲವು ವರ್ಷಗಳಿಂದ ತಿರುಪತಿಗೆ ಬರಲು ನಾನು ಅದೃಷ್ಟ ಮಾಡಿದ್ದೇನೆ. ಹೊಸ ಸರ್ಕಾರ ರಚನೆ ಮಾಡಿದ ಬಳಿಕ ವೆಂಕಟೇಶ್ವರನ ಆಶೀರ್ವಾದ ತೆಗೆದುಕೊಳ್ಳಲು ಬಂದಿದ್ದೇನೆ. 130 ಕೋಟಿ ಭಾರತೀಯ ಕನಸುಗಳನ್ನು ಪೂರೈಸಲು ಆಶೀರ್ವಾದಿಸಬೇಕೆಂದು ತಿಮ್ಮಪ್ಪನಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು. ಅಲ್ಲದೆ ಆಂಧ್ರದ ನೂತನ ಮುಖ್ಯಮಂತ್ರಿ ಜಗನ್ ಅವರನ್ನ ಅಭಿನಂದಿಸಿ ಮೋದಿ, ಆಂಧ್ರಪ್ರದೇಶದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧವಾಗಿರುತ್ತದೆ ಎಂದು ಭರವಸೆ ನೀಡಿದರು. ಇವಿಷ್ಟು ಇವತ್ತಿನ ಸುದ್ದಿಗಳು. ಈಗೇನು ನೋಡ್ತಾ ಇರಿ.